ನನ್ನ ರಾಜಕೀಯ ಜೀವನ ಕೊಲೆಯಾಗುತ್ತೆ ಸರ್ ಅಂದಿದ್ದೇಕೆ ದೇವೇಗೌಡರು ಇಂತದೊಂದು ಮಾತನ್ನ ದಳಪತಿ ಅಂದು ಯಾರಿಗೆ ಹೇಳಿದ್ರು ನಿಜಕ್ಕೂ ದೇವೇಗೌಡರ ರಾಜಕೀಯ ಜೀವನವೇ ಅಂತ್ಯ ಆಗಬೇಕಿತ್ತ ಅಂದು ದೇವೇಗೌಡರು ಯಾರನ್ನ ಹೆದರು ಹಾಕಿಕೊಳ್ಳೋಕೆ ಮುಂದಾಗಿದ್ರು ಗೊತ್ತಾ ಆರಣ ರೋಚಕ ಸಂಗತಿಗಳನ್ನು ತೋರಿಸುತ್ತೇವೆ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಸಾವಿರದ 1996 ಮೇ 13 ಇದೇ ದಿನವೇ ಕಾಂಗ್ರೆಸ್ ಪಕ್ಷ ಬಿಜೆಪಿ ಏತರ ಪಕ್ಷಗಳ ಸರ್ಕಾರ ರಚನೆಗೆ ಬಾಹ್ಯ ಬೆಂಬಲ ನೀಡುತ್ತೇವೆ ಅಂತ ನಿರ್ಣಯ ಕೈಗೊಂಡಿತ್ತು ಅವತ್ತಿನ ಕಮ್ಯುನಿಸ್ಟ್ ನಾಯಕ ಜ್ಯೋತಿ ಬಸು 13 ಪಕ್ಷಗಳನ್ನೊಳಗೊಂಡ ಯುನೈಟೆಡ್ ಫ್ರಂಟ್ ರಚಿಸಿದ್ದರು ವಾಜಪೇಯಿ ಬಹುಮತ ಇಲ್ಲದ ಕಾರಣ ಪಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಬಳಿಕ ಅಜಾತ ಶತ್ರುವಿಗೆ ಎದುರಾಗಿ ಯಾರನ್ನು ನಿಲ್ಲಿಸೋದು ಅನ್ನೋ ಚರ್ಚೆ ಶುರುವಾಗಿತ್ತು ಆ ಸಂದರ್ಭ ಯಾರಂದ್ರೆ ಯಾರು ಸಹ ವಾಜಪೇಯಿಗೆ ಎದುರಾಗಿ ನಿಲ್ಲೋ ಧೈರ್ಯ ಮಾಡಲಿಲ್ಲ ಆದರೆ ಯುನೈಟೆಡ್ ಫ್ರಂಟ್ ನಾಯಕರೆಲ್ಲ ಸೇರಿಕೊಂಡು ಒಬ್ಬ ನಾಯಕನನ್ನ ಆರಿಸಿಯೇ ಬಿಟ್ರು ಅವರೇ ಹೆಚ್ಡಿ ದೇವೇಗೌಡ ಇದೇ ವೇಳೆಗೆ ದೇವೇಗೌಡರು ಜ್ಯೋತಿ ಬಸು ಅವರಿಗೆ ಒಂದು ಮಾತನ್ನು ಹೇಳಿದ್ರು ಮುಂದೆ ನನ್ನ ರಾಜಕೀಯ ಕೊಲೆ ಆಗುತ್ತದೆ ಸರ್ ಹೌದು ಕುದ್ದು ದೇವೇಗೌಡರೇ ಜ್ಯೋತಿ ಬಸು ಅವರಿಗೆ ಮುಂದೆ ನನ್ನ ರಾಜಕೀಯ ಕೊಲೆ ಆಗುತ್ತದೆ ಸರ್ ಅಂತ ಹೇಳಿದ್ರು ನೀವೊಂದು ಚಾಲೆಂಜ್ ಕೊಟ್ಟಿದ್ದೀರಿ ಸರ್ ಅದನ್ನ ನಾನು ಒಪ್ಪಿಕೊಂಡಿದ್ದೇನೆ ವಿಪಿ ಸಿಂಗ್ 13 ತಿಂಗಳಿಗೆ ಹೋದ್ರು ಚಂದ್ರಶೇಖರ್ 5 ತಿಂಗಳಿಗೆ ಹೋದ್ರು ಚರಣ್ ಸಿಂಗ್ 1 ತಿಂಗಳು ಇರಲಿಲ್ಲ ಇದೆಲ್ಲ ನನಗೆ ಗೊತ್ತಿದೆ ಮುಂದೆ ಏನಾಗುತ್ತದೆ ನನಗೆ ಗೊತ್ತಿದೆ ಅಂತ ದೇವೇಗೌಡರು ಹೇಳಿದ್ದರು ನಿಜಕ್ಕೂ ದೇವೇಗೌಡರ ರಾಜಕೀಯವನ್ನು ಯುನೈಟೆಡ್ ಫ್ರಂಟ್ ನಾಯಕರು ಒಂದರ್ಥದಲ್ಲಿ ಕೊಲೆ ಮಾಡಿದ್ರು ಎನ್ನಬಹುದು ದಣಿವರಿಯದ ನಾಯಕನಿಗೆ ಅಧಿಕಾರ ಸಿಕ್ಕಿದ್ದೇ ಕಮ್ಮಿ ರಾಜ್ಯದಲ್ಲೂ ಸಾಕಷ್ಟು ವರ್ಷಗಳ ಕಾಲ ವಿಪಕ್ಷದಲ್ಲೇ ಕುಳಿತಿದ್ದ ಗೌಡರು ಕೇವಲ 18 ತಿಂಗಳಷ್ಟೇ ಸಿಎಂ ಆಗಬೇಕಾಯಿತು ಪ್ರಧಾನಿ ಆಗೋ ಅವಕಾಶ ಸಿಕ್ಕರೂ ಸಹ ಕೇವಲ 11 ತಿಂಗಳಷ್ಟೇ ಪಿಎಂ ಸ್ಥಾನದಲ್ಲಿ ಇರಬೇಕಾಯಿತು ಈ ಇಳಿ ವಯಸ್ಸಿನಲ್ಲೂ ದೇವೇಗೌಡರು ರಾಜಕೀಯವಾಗಿ ಮತ್ತೆ ಎದ್ದು ಬರೋ ಸಾಹಸ ಮಾಡುತ್ತಲೇ ಇದ್ದಾರೆ ಆದರೆ 1996 ರಲ್ಲಿ ಯುನೈಟೆಡ್ ಫ್ರಂಟ್ ನಾಯಕರ ಮಾತು ಕೇಳಿದ ಕಾರಣಕ್ಕೋಗೇನೋ ಗೌಡರ ರಾಜಕೀಯ ಮೊದಲಿನಷ್ಟು ಉಜ್ವಲವಾಗಿ ಕಾಣುತ್ತಿಲ್ಲ ರಾಜ್ಯದಲ್ಲೂ ಅಷ್ಟೇ ಜೆಡಿಎಸ್ 30 50 ಸ್ಥಾನದ ಮಧ್ಯೆಯೇ ಒದ್ದಾಡುತ್ತಿದೆ ಇದಕ್ಕೆ ಗೌಡರೇ ಮಾಡಿಕೊಂಡ ಒಂದಷ್ಟು ತಪ್ಪುಗಳು ಇವೆ ಆದರೂ ಕುದ್ದು ದೇವೇಗೌಡರೇ ನೀಡಿರೋ ಹಲವು ಸಂದರ್ಶನಗಳಲ್ಲಿ ತಮ್ಮ ರಾಜಕೀಯ ಕೊಲೆಯ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ಯುನೈಟೆಡ್ ಫ್ರಂಟ್ ನಿಂದ ಗೌಡರು ಪಿಎಂ ಆಗಿದ್ದು ಎಷ್ಟು ಸತ್ಯವೋ ಗೌಡರ ರಾಜಕೀಯದ ಕೊಲೆಯೂ ಆಗಿರೋದು ಅಷ್ಟೇ ಸತ್ಯ ಅಂದ್ರೆ ತಪ್ಪಾಗೋದಿಲ್ಲ ನೀವೇ ಹೇಳಿ ಕರ್ನಾಟಕದಲ್ಲಿ ಜನತಾದಳದ 96 ಖದರ್ ಈಗೇಕಿಲ್ಲ ದೇವೇಗೌಡರ ರಾಜಕೀಯವನ್ನ ಯುನೈಟೆಡ್ ಫ್ರಂಟ್ ನಾಯಕರು ಮಸುಕು ಮಾಡಿದ್ರ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ